ನಮಸ್ಕಾರ ಇವತ್ತು ಮತ್ತೊಂದು ಕಥೆಯ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತಿನ ಕತೆ ಗರುಡೋತ್ಪತ್ತಿ ಅಂದರೆ ಗರುಡನ ಹುಟ್ಟು ಹೇಗಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಕತೆಗೆ ಎರಡು ಹೆಸರಿದೆ ಒಂದು ಗರುಡೋತ್ಪತ್ತಿ ಹಾಗೆ ಅಮೃತ ಹರಣ ಅಂದರೆ ದೇವಲೋಕದಲ್ಲಿದ್ದಂತಹ ದೇವೇಂದ್ರನ ಸುಬರ್ದಿನಲ್ಲಿ ಇದ್ದಂತಹ ಅಮೃತವನ್ನು ಯಾರು ಹರಣ ಮಾಡ್ತಾರೆ ಯಾರದು ಏನು ಎಂಬ ಕಥೆಯನ್ನು ಇವತ್ತು ತಿಳ್ಕೊಳ್ಳೋಣ ಬ್ರಹ್ಮನಿಗೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬಳು ಕದ್ರು ಇನ್ನೊಬ್ಬಳು ವಿನತೆ ಈ ಕದ್ರು ವಿನತೆಯನ್ನು ಕಶ್ಯಪ ಮುನಿಗಳಿಗೆ ಕೊಟ್ಟು ಬ್ರಹ್ಮ ಮದುವೆಯನ್ನು ಮಾಡ್ತಾನೆ ಈ ಕಶ್ಯಪ ಮುನಿಗಳು ಸಂತಾನಕ್ಕೋಸ್ಕರವಾಗಿ ಒಂದು ಯಜ್ಞವನ್ನು ಮಾಡ್ತಾರೆ ಯಜ್ಞದ ನಂತರದಲ್ಲಿ ತನ್ನ ಹೆಂಡತಿಯರಿಗೆ ಕಶ್ಯಪ ಮುನಿಗಳು ಕೇಳ್ತಾರೆ ನಿಮಗೆ ಯಾವ ರೀತಿಯಾದಂತಹ ಎಷ್ಟು ಮಕ್ಕಳು ಬೇಕು ಅಂತ ಆಗ ಕದ್ರೂ ತನಗೆ ಸಾವಿರ ನಾಗಗಳನ್ನು ವರವಾಗಿ ಕೊಡು ಮಕ್ಕಳಾಗಿ ಕೊಡು ಅಂಥೇಳಿ ಕಶ್ಯಪ ಮುನಿಗಳನ್ನು ತನ್ನ ಗಂಡನನ್ನು ಕೇಳ್ಕೊಳ್ತಾಳೆ ಹಾಗೆ ವಿನುತೆ ತನಗೆ ಆ ಸಾವಿರ ಮಕ್ಕಳಿಗಿಂತ ಅಧಿಕವಾದಂತಹ ಶಕ್ತಿಯುತವಾದಂತಹ ತೇಜೋಮಯವಾದಂತಹ ಮಕ್ಕಳು ಇಬ್ಬರು ಬೇಕು ಅಂತ ಕೇಳ್ಕೊತಾಳೆ ಕಶ್ಯಪ ಮುನಿಗಳು ತಥಾಸ್ತು ಅಂತ ಹೇಳಿ ಇಬ್ಬರಿಗೂ ವರವನ್ನು ಕೊಡ್ತಾರೆ ತದನಂತರದಲ್ಲಿ ಐನೂರು ವರ್ಷಗಳ ನಂತರ ಇಬ್ಬರೂ ಕೂಡ ತಮ್ಮ ಗರ್ಭದಲ್ಲಿ ಕದ್ರುವು ಸಾವಿರ ಮೊಟ್ಟೆಗಳನ್ನು ಮತ್ತು ವಿನುತೆ ಎರಡು ಮೊಟ್ಟೆಗಳನ್ನು ಪಡ್ಕೊತಾರೆ ಆ ನಂತರ ಅದನ್ನು ಅವರ ಪರಿಚಾರಿಕೆಯರು ತುಂಬ ಜೋಪಾನವಾಗಿ ರಕ್ಷಣೆ ಮಾಡ್ತಾರೆ ಮತ್ತೆ ಐನೂರು ವರ್ಷಗಳ ನಂತರ ಆ ಸಾವಿರ ಮೊಟ್ಟೆಗಳು ಒಡೆದು ಸಾವಿರ ನಾಗಗಳು ಹೊರಗಡೆ ಬರುತ್ತವೆ ಆದರೆ ವಿನತೆಯ ಎರಡು ಮೊಟ್ಟೆಗಳಲ್ಲಿ ಒಂದು ಕೂಡ ಒಡೆದು ಯಾವ ಮಕ್ಕಳು ಹೊರಗಡೆ ಬರೋದಿಲ್ಲ ಆಗ ವಿನುತೆಗೆ ನಾಚಿಕೆ ಆಗತ್ತೆ ಯಾಕೆ ಅಂದರೆ ಕದ್ರುವಿಗೆ ಮಕ್ಕಳಾಯಿತು ಸಾವಿರ ಮಕ್ಕಳಾಯಿತು ತನಗೆ ಆಗಲಿಲ್ಲ ಅಂಥೇಳಿ ಯೋಚನೆ ಮಾಡುತ್ತಿರ್ತಾಳೆ ಹಾಗೆ ಕುತೂಹಲದಿಂದ ಏನಾಗಿರ್ಬೋದು ಮೊಟ್ಟೆ ಅಂತ ಹೇಳಿ ಒಂದು ಮೊಟ್ಟೆಯನ್ನು ಆಕೆ ಹೊಡೆದು ನೋಡ್ತಾಳೆ ಆ ಮೊಟ್ಟೆಯಲ್ಲಿ ಒಂದು ಇನ್ನೂ ಸಂಪೂರ್ಣವಾಗಿ ಬೆಳೆದ ಬೆಳೆಯದೇ ಇರತಕ್ಕಂತಹ ಒಂದು ಮಗು ಇರುತ್ತೆ ಅದಕ್ಕೆ ದೇಹದ ಮೇಲ್ಭಾಗ ಮಾತ್ರ ಬೆಳೆದಿರುತ್ತೆ ಕೆಳಭಾಗ ಸಂಪೂರ್ಣವಾಗಿ ಬೆಳೆದಿರೋದಿಲ್ಲ ಇದನ್ನು ಕಂಡಂತಹ ಮಗು ತಾಯಿಗೆ ಶಾಪವನ್ನು ಕೊಡುತ್ತೆ ನೀನು ಐನೂರು ವರ್ಷಗಳ ಕಾಲ ದಾಸಿಯಾಗಿ ಇರು ಮತ್ತು ಐನೂರು ವರ್ಷಗಳ ನಂತರ ನಿನ್ನನ್ನು ನಿನ್ನ ಪುತ್ರನೇ ಆ ದಾಸ್ಯದಿಂದ ಹೊರಗಡೆ ಬರೋ ಹಾಗೆ ಮಾಡ್ತಾನೆ ದಾಸ್ಯತ್ವದಿಂದ ನಿನ್ನನ್ನು ಹೋಗಲಾಡಿಸ್ತಾನೆ ಅಂಥೇಳಿ ಆ ಮಗು ಶಾಪ ಕೊಟ್ಟು ಆಕಾಶಕ್ಕೆ ಹಾರುಬಿಡುತ್ತೆ ಆ ಮಗುವೇ ಅರುಣ ಅಂದರೆ ಸೂರ್ಯ ದೇವನ ರಥವನ್ನು ಓಡಿಸುವಂತಹ ಸಾರಥಿ ಅರುಣನಾಗ್ತಾನೆ ಅಕ್ಕ ತಂಗಿಯರಾದರೂ ಕೂಡ ಅವರಲ್ಲಿ ವೈಷಮ್ಯ ಇರುತ್ತೆ ಹಾಗಾಗಿ ಹೇಗಾದರೂ ಮಾಡಿ ಈ ವಿನತೆಯನ್ನು ನಾನು ಯಾಕೆ ಅಂದರೆ ಅವರ ಮಕ್ಕಳು ಅಧಿಕವಾದ ಶಕ್ತಿ ತೇಜಸ್ಸಿನಿಂದ ಬೆಳೀತಾರೆ ಅಂಥೇಳಿ ಈ ಕದ್ದರುವಿಗೆ ಹೊಟ್ಟೆ ಕಿಚ್ಚಾಗಿ ಅವಳಿಗೆ ಸುಮ್ಮನೆ ಒಂದು ಪಣವನ್ನು ಹೊಡ್ತಾಳೆ ಅಂದರೆ ಈಶಾ ಉಚ್ಚೈಶ್ರವಸ್ಸು ಎಂಬ ಒಂದು ಕುದುರೆ ಇರುತ್ತೆ ಆ ಕುದುರೆ ಸಮುದ್ರ ಮತನದ ಸಮಯದಲ್ಲಿ ಸಮುದ್ರ ಮತನ ಮಾಡುವಾಗ ನೂರಾರು ಮಣಿಗಳು ವಜ್ರಗಳು ವೈದ್ಯಗಳು ಎಲ್ಲವೂ ಬರುತ್ತೆ ಅದರಲ್ಲಿ ಕೆಲವನ್ನ ನಾರಾಯಣ ಸ್ವೀಕರಿಸ್ತಾನೆ ಇನ್ನು ಕೆಲವನ್ನ ಪರಮಶಿವ ತಾನು ಸ್ವೀಕರಿಸ್ತಾನೆ ಹಾಗೆ ಈ ಉಚ್ಚೈಶ್ರವಸ್ಸು ಎಂಬುವ ಒಂದು ಕುದುರೆ ಕೂಡ ಶಕ್ತಿಯುತವಾದ ಬಲಯುತವಾದ ತೇಜೋಮಯವಾದ ಇಡೀ ಭೂಮಂಡಲವನ್ನೇ ಓಡಾಡಬಲ್ಲಂತಹ ಒಂದು ಕುದುರೆ ಅಲ್ಲಿ ಉತ್ಪತ್ತಿಯಾಗತ್ತೆ ಅದೇ ಉಚ್ಚೈ ಶವಸ್ಸು ಈ ಕದ್ರು ವಿನುತೆಯನ್ನು ಕೇಳ್ತಾಳೆ ಆ ಉಚ್ಚೈ ಶ್ರವಸ್ಸು ಯಾವ ಬಣ್ಣದಲ್ಲಿ ಇರಬಹುದು ಹೇಳು ಅಂಥೇಳಿ ಅದಕ್ಕೆ ವಿನತೆ ಅದು ಬಿಳಿಯ ಬಣ್ಣದ್ದು ಅಂತ ಹೇಳ್ತಾಳೆ ಆಗ ಕದ್ರು ಹೇಳ್ತಾಳೆ ಹೌದು ಆದರೆ ಅದರ ಬಾಲ ಕಪ್ಪಾಗಿದೆ ಅಂತ ಹೇಳ್ತಾಳೆ ಇದನ್ನು ವಿನತ್ತೆ ಒಪ್ಕೊಳ್ಳೋದಿಲ್ಲ ಇಲ್ಲ ಇಲ್ಲ ಅದರ ಮೈ ಮೇಲೆ ಒಂದು ಕಪ್ಪು ಚುಕ್ಕೆಯೂ ಕೂಡ ಇಲ್ಲ ಅಂತ ಹೇಳ್ತಾಳೆ ಹಾಗಿದ್ದರೆ ನಾವು ಹೋಗಿ ನೋಡ್ಕೊಂಡು ಬರೋಣ ನಡಿ ಅಂತ ಹೇಳ್ತಾಳೆ ಆದರೆ ಇದಕ್ಕೆ ಮುಂಚೆಯೇ ಕದ್ರು ತನ್ನ ಪುತ್ರರಾದ ನಾಗಗಳಿಗೆ ಹೇಳಿ ನಾವು ಅಲ್ಲಿ ನೋಡಲಿಕ್ಕೆ ಹೋಗ್ತೀವಿ ಆ ಸಮಯದಲ್ಲಿ ನೀವು ಅಂದರೆ ಈ ನಾಗಗಳು ಆ ಉಚ್ಚೈಶ್ರವಸ್ಸು ಎಂಬ ಕುದುರೆಯ ಬಾಲವನ್ನು ಏರಿ ಆ ಬಾಲಕ್ಕೆ ನೀವು ಅಂಟುಕೋಬೇಕು ಅಂದರೆ ಆ ಬಾಲ ಕಪ್ಪುಗೆ ದೂರದಿಂದ ಕಾಣಿಸ್ಬೇಕು ಆ ರೀತಿ ನೀವು ಮಾಡಬೇಕು ಅಂತ ಆ ನಾಗಗಳಿಗೆ ಅಂದರೆ ತನ್ನ ಮಕ್ಕಳಿಗೆ ಹೇಳ್ತಾಳೆ ಆದರೆ ಆ ನಾಗಗಳು ಹೇಳುತ್ತೆ ಇಲ್ಲ ಇಲ್ಲ ಈ ರೀತಿ ಮಾಡೋದು ತಪ್ಪಲ್ವ ಅಂತ ಅದಕ್ಕೆ ಕದ್ರು ಆ ಕೋಪದಿಂದ ಆ ಮಕ್ಕಳಿಗೇ ಅವಳು ಶಾಪವನ್ನು ಕೊಡ್ತಾಳೆ ನೀವು ಮುಂದೆ ಬೆಂಕಿಯಲ್ಲಿ ಅಂದರೆ ಅಗ್ನಿಯಲ್ಲಿ ಬಿದ್ದು ನೀವು ಸಾಯ್ತೀರಾ ಅಂಥೇಳಿ ಒಂದು ಶಾಪವನ್ನು ಕೊಡ್ತಾಳೆ ಆ ನಂತರ ಆ ಮಕ್ಕಳು ತಾಯಿ ಹೇಳಿದಂತೆ ಹೋಗಿ ಆ ಉಚ್ಚೈಶ್ರವಸ್ಸುವಿನ ಬಾಲಕ್ಕೆ ನೇತು ಹಾಕೊತಾರೆ ಇಲ್ಲಿ ಅಕ್ಕ ತಂಗಿಯರಿಬ್ಬರು ಅಂದರೆ ಕದ್ರು ವಿನತೆ ಆ ಉಚ್ಚೈಷ ವಸ್ತುವನ್ನು ನೋಡಲಿಕ್ಕೆ ಹೋಗ್ತಾರೆ ದೂರದಿಂದ ಕದ್ರು ವಿನತೆಗೆ ತೋರಿಸ್ತಾಳೆ ನೋಡು ಆ ಉಚ್ಚೈಷ ಬಣ್ಣ ಬೆಳ್ಳಗಿದೆ ಹೌದು ಆದರೆ ಅದರ ಬಾಲ ನಾನು ಹೇಳಿದಂತೆ ಕಪ್ಪಗಿದೆ ಆದ್ದರಿಂದ ನೀನು ನಮ್ಮ ಈ ಪಂದ್ಯದಲ್ಲಿ ಸೋತೆ ನೀನು ನನ್ನ ದಾಸಿಯಾಗಿರಬೇಕು ಅಂತ ಹೇಳ್ತಾಳೆ ಅಂದಿನಿಂದ ವಿನತೆ ಕದ್ರುವಿನ ದಾಸಿ ಆಗ್ತಾಳೆ ಅವಳು ಹೇಳಿದಂತೆ ಕೇಳಿಕೊಂಡು ಇರ್ತಾಳೆ ಅವಳ ಸೇವೆ ಮಾಡಿಕೊಂಡು ಇರ್ತಾಳೆ ಆಗ ಸ್ವಲ್ಪ ಕಾಲದ ನಂತರ ಅಂದರೆ ಐನೂರು ವರ್ಷಗಳ ನಂತರ ಮತ್ತೊಂದು ಮೊಟ್ಟೆ ಒಡೆದು ಅದರಿಂದ ಗರುಡ ಹೊರಗಡೆ ಬರ್ತಾನೆ ಆ ಮಗು ತೇಜೋಮಯವಾಗಿರುತ್ತೆ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಭೂಮಂಡಲವನ್ನೇ ಹಾರಾಡುವಂತಹ ಶಕ್ತಿಯನ್ನು ಪಡೆದಿರತಕ್ಕಂತಹ ಆ ಗರುಡದೇವನು ಬರ್ತಾನೆ ಆ ಗರುಡದೇವ ತನ್ನ ತಾಯಿಯನ್ನು ನೋಡಬೇಕು ಅಂಥೇಳಿ ನಾಗಲೋಕಕ್ಕೆ ಬರ್ತಾನೆ ಬಂದು ತನ್ನ ತಾಯಿಯನ್ನು ಭೇಟಿ ಮಾಡ್ತಾನೆ ಆಗ ಕದ್ರುವಿನ ಮಕ್ಕಳು ಅಂದರೆ ನಾಗಗಳು ಆ ಗರುಡನಿಗೆ ಹೇಳ್ತಾರೆ ನಮ್ಮನ್ನು ಯಾವುದಾದರೂ ದೊಡ್ಡದಾದ ಸರೋವರ ಇರುವ ಕಡೆ ಕರೆದುಕೊಂಡು ಹೋಗು ಅಂಥೇಳಿ ಆಗ ಗರುಡನು ಅವರನ್ನೆಲ್ಲರನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಒಂದು ವಿಶಾಲವಾದಂತಹ ಸಮುದ್ರದ ತೀರಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾನೆ ಅಲ್ಲಿ ಆ ಸಮುದ್ರದ ಸುತ್ತಲೂ ದಟ್ಟವಾದ ಕಾಡು ಹಕ್ಕಿ ಪಕ್ಷಿಗಳು ಎಲ್ಲವೂ ಇರುತ್ತವೆ ಆದರೂ ಕೂಡ ಆ ನಾಗಗಳು ಮತ್ತೆ ಗರುಡನಿಗೆ ಹೇಳ್ತಾರೆ ಇಲ್ಲ ಇಲ್ಲ ಇನ್ನೂ ಚೆನ್ನಾಗಿರುವಂತಹ ಇನ್ನೂ ಸುಂದರವಾದಂತಹ ಜಾಗಕ್ಕೆ ನಮ್ಮನ್ನು ಕರ್ಕೊಂಡು ಅಂತ ಆಗ ಗರುಡನಿಗೆ ಅನಿಸುತ್ತೆ ನಾವು ಯಾಕೆ ಅವರು ಹೇಳಿದ ರೀತಿ ಕೇಳಬೇಕು ನನ್ನ ತಾಯಿ ಯಾಕೆ ಕದ್ದುವಿನ ಸೇವಕಿಯಾಗಿದ್ದಾಳೆ ದಾಸಿಯಾಗಿದ್ದಾಳೆ ಅಂತ ಹೇಳಿ ತನ್ನ ತಾಯಿ ಹತ್ರ ಕೇಳ್ತಾನೆ ಆಗ ತಾಯಿ ಎಲ್ಲವನ್ನ ಹೇಳ್ತಾಳೆ ಆಗ ಗರುಡದೇವ ಈ ನಾಗಗಳ ಹತ್ರ ಬಂದು ಕೇಳ್ತಾನೆ ನೋಡಿ ಇಷ್ಟು ದಿನ ನನ್ನ ತಾಯಿ ನಿನ್ನ ತಾಯಿಗೆ ದಾಸಿಯಾಗಿದ್ದಾರೆ ನಾನು ಕೂಡ ನಿಮ್ಮ ದಾಸನಾಗಿದ್ದೇನೆ ಆದ್ದರಿಂದ ಯಾವ ಕೆಲಸವನ್ನು ಮಾಡಿದರೆ ನಿಮಗೆ ಏನನ್ನು ಕೊಟ್ಟರೆ ನಾವು ಈ ದಾಸದಿಂದ ವಿಮುಕ್ತಿಯನ್ನು ಪಡೆಯಬಹುದು ಹೇಳಿ ಅಂತ ಆಗ ನಾಗಗಳು ನಮಗೆ ಇಂದ್ರನ ವಶದಲ್ಲಿ ಇರುವಂತಹ ಅಮೃತವನ್ನು ತಂದುಕೊಡು ಅಂತ ಹೇಳ್ತಾರೆ ಸರಿ ಗರುಡದೇವನು ತಾಯಿಗೆ ನಮಸ್ಕರಿಸಿ ಗರುಡನ ಗರುಡದೇವನು ಮತ್ತೆ ಇಂದ್ರಲೋಕಕ್ಕೆ ಹೋಗ್ತಾನೆ ಅಮೃತವನ್ನು ತರಲಿಕ್ಕೋಸ್ಕರವಾಗಿ ಆಗ ತಾಯಿಯನ್ನು ಕೇಳ್ತಾನೆ ಅಮ್ಮ ನಾನು ಅಲ್ಲಿಯವರೆಗೆ ಹೋಗಬೇಕು ನನಗೆ ಹೊಟ್ಟೆಗೆ ಏನನ್ನು ಭಕ್ಷಿಸಲಿ ಅಂತ ಆಕೆ ಹೇಳ್ತಾಳೇನು ಸಮುದ್ರದಲ್ಲಿ ಇರತಕ್ಕಂತಹ ಆ ನಿಷೇಧರನ್ನು ಅವನು ಭಕ್ಷಿಸ್ತಾನೆ ಆ ನಿಷೇಧರನ್ನು ಅವನು ಭಕ್ಷಿಸಿದ ನಂತರ ಅಲ್ಲಿಂದ ಮುಂದಕ್ಕೆ ಹೊರಡ್ತಾನೆ ಅವನಿಗೆ ಹೊಟ್ಟೆ ತುಂಬಿರೋದಿಲ್ಲ ದಾರಿಯಲ್ಲಿ ಹೋಗ್ತಿರಬೇಕಾದ್ರೆ ಅವನಿಗೆ ತನ್ನ ತಂದೆ ಕಶ್ಯಪರ ಆಶ್ರಮ ಕಾಣುತ್ತೆ ತಂದೆಯಲ್ಲಿಗೆ ಹೋಗಿ ಹೇಳ್ತಾನೆ ತಂದೆ ನಾನು ಇಂದ್ರಲೋಕಕ್ಕೆ ಹೊರಟಿದ್ದೇನೆ ಅಮೃತವನ್ನು ತರಲಿಕ್ಕೆ ನನಗೆ ಇನ್ನೂ ಹಸಿವು ಇಲ್ಲ ನಾನು ಏನು ಮಾಡಬೇಕು ಅಂತ ಅದಕ್ಕೆ ಕಶ್ಯಪರು ಹೇಳ್ತಾರೆ ನೀನು ಮುಂದೆ ಇರುವ ಆ ಸಮುದ್ರದಲ್ಲಿ ಹೋಗಿ ಅಲ್ಲಿ ಒಂದು ಆಮೆ ಒಂದು ಆನೆ ಇದೆ ಅದನ್ನು ನೀನು ಭಕ್ಷಿಸು ಅವರು ಯಾರು ಅಂದರೆ ಅವರಿಬ್ಬರೂ ಕೂಡ ಮುನಿಗಳು ಅವರು ಒಬ್ಬರನ್ನೊಬ್ಬರು ವೈಷಮ್ಯವನ್ನು ಬೆಳೆಸ್ಕೊಂಡಿರ್ತಾರೆ ಅವರಲ್ಲಿ ತುಂಬ ಧನಕನಕಗಳಿರುತ್ತೆ ಅವರು ದೊಡ್ಡವರಾದ ಮೇಲೆ ಇಬ್ಬರಲ್ಲೂ ಕೂಡ ವೈಷಮ್ಯ ಬಂದು ಆ ದನಕನಕವನ್ನು ಹಂಚ್ಕೋಬೇಕು ಅಂಥೇಳಿ ಮಾತುಕತೆ ಆಗತ್ತೆ ಹಾಗೆ ಇದೇ ಸಮಯವನ್ನು ಕಾಯ್ತಿದ್ದಂತಹ ಅವನ ಸಂಬಂಧಿಗಳು ಅವರಿಬ್ಬರಲ್ಲಿ ವೈಷಮ್ಯವನ್ನು ಹೆಚ್ಚು ಮಾಡಿ ಅವರಿಗೆ ಅವರಿಂದ ಹೇಗಾದರೂ ಈ ಧನವನ್ನು ಲಪಟಾಯಿಸ್ಬೋದು ಅಂಥೇಳಿ ಅವರ ಸಂಬಂಧಿಗಳು ಅವರಲ್ಲಿ ವೈಷಮ್ಯವನ್ನು ಅಧಿಕಗೊಳಿಸ್ತಾರೆ ಆಗ ಒಂದು ಸಾರಿ ಈ ಅಣ್ಣ ತಮ್ಮನಿಗೆ ಹೇಳ್ತಾನೆ ಒಂದು ಶಾಪವನ್ನು ಕೊಡ್ತಾನೆ ನೀನು ಆಮೆಯಾಗಿ ಹುಟ್ಟು ಅಂತ ಮತ್ತು ಈ ತಮ್ಮ ತನ್ನ ಅಣ್ಣನಿಗೆ ನೀನು ಆನೆಯಾಗಿ ಹುಟ್ಟು ಅಂಥೇಳಿ ಶಾಪ ಕೊಡ್ತಾನೆ ಅದಾದ ನಂತರ ಅವರು ಆಮೆ ಮತ್ತು ಆನೆಯಾಗಿ ಶಾಪಗಳನ್ನು ಪಡೆದು ಆಮೆ ಆನೆಯಾಗಿ ಹುಟ್ಟುತ್ತಾರೆ ಅವರು ಆ ಸಮುದ್ರದಲ್ಲಿ ಸೇರಿಕೊಂಡಿರ್ತಾರೆ ಕಷ್ಟಪರ ಹೇಳ್ತಾರೆ ನೀನು ಅವರಿಬ್ಬರನ್ನು ಭಕ್ಷಿಸು ಅಂತ ಹೇಳಿ ಸರಿ ಗರುಡದೇವ ತಂದೆಯ ಮಾತಿನಂತೆ ಹೋಗಿ ಅವರಿಬ್ಬರನ್ನು ಸಮುದ್ರದಿಂದ ತಗೊಂಡು ಅವರಿಬ್ಬರನ್ನು ಒಂದು ರೆಂಬೆಯ ಮೇಲೆ ಅವರನ್ನು ಕೂರಿಸ್ಕೊಂಡು ತಾನು ಕರ್ಕೊಂಡು ಹೋಗ್ತಾಯಿರ್ತಾನೆ ಕರ್ಕೊಂಡೋಗಿ ಒಂದು ವಿಶಾಲವಾದಂತಹ ವೃಕ್ಷದ ಮೇಲೆ ಹೋಗಿ ಕೂರ್ತಾನೆ ಕೂತು ತಾನು ತಿನ್ನಬೇಕು ಅವರನ್ನು ಅಂತ ಅಂದ್ಕೊಂಡಿರ್ತಾನೆ ಅಲ್ಲಿ ವಾಲಿಕಿಲ್ಲಿಯರು ಅವರು ಹಿಂದು ಮುಂದಾಗಿ ನೇತಾಡಿಕೊಂಡು ಅಲ್ಲಿ ಇರ್ತಾರೆ ಅದನ್ನು ನೋಡಿದ ಅವನು ಆ ರೆಂಬೆಗಳು ಯಾವ ಈ ವಾಲಿಕಿಲ್ಯರು ನೇತಾಡ್ತಿರ್ತಾರೋ ಆ ರೆಂಬೆಗಳು ಮುರಿದು ಬೀಳುವ ಸ್ಥಿತಿಯಲ್ಲಿರುತ್ತೆ ಹಾಗಾಗಿ ಅವರನ್ನೂ ಕೂಡ ಈ ಆನೆ ಮತ್ತು ಆಮೆಯ ಜೊತೆ ಒಂದು ರೆಂಬೆ ಮೇಲೆ ಕೂರಿಸಿಕೊಂಡು ಮೂರೂ ಜನರನ್ನು ಕರ್ಕೊಂಡು ಮತ್ತೊಂದು ವಿಶಾಲವಾದ ವೃಕ್ಷವನ್ನು ಹುಡುಕಿಕೊಂಡು ಹೋಗ್ತಾನೆ ಒಂದು ಯಾವುದು ಗಿರಿಯ ಮೇಲೆ ಒಂದು ವಿಶಾಲ ವೃಕ್ಷ ಇರುತ್ತೆ ಅದರ ಮೇಲೆ ಹೋಗಿ ಕೂರಿಸ್ಕೊಂತಾನೆ ಅದನ್ನು ನೋಡಿದಂತಹ ಕಶ್ಯಪರು ಈ ವಾಲಿಕಿಲ್ಲಿಯರಿಗೆ ನಮನ ಮಾಡ್ಕೊತಾರೆ ವಾಲಿಕಿಲ್ಲಿಯರೇ ನನ್ನ ಮಗ ಗರುಡದೈವನು ಒಂದು ಕಾರ್ಯನಿಮಿತ್ತವಾಗಿ ಇಲ್ಲಿಯೇ ನೆಲೆಸಬೇಕು ಅಂತ ಕೇಳ್ಕೊತಾನೆ ಆಗ ವಾಲಿಕಿಲ್ಲಿಯರು ಕಶ್ಯಪನ ಮಾತಿನಂತೆ ಅಲ್ಲೇ ಹಿಮಗಿರಿಯಲ್ಲಿ ನೆಲೆಸ್ತಾರೆ ಈ ಗರುಡದೇವನು ನಂತರದಲ್ಲಿ ಆ ಆನೆ ಮತ್ತು ಆಮೆಯನ್ನು ಭಕ್ಷಿಸಿ ಅಲ್ಲಿಂದ ಇಂದ್ರಲೋಕಕ್ಕೆ ಹೋಗ್ತಾನೆ ಅಲ್ಲಿ ಹೋಗಿ ಇಂದ್ರನನ್ನು ಭೇಟಿ ಮಾಡಿ ಕೇಳ್ತಾನೆ ನನಗೆ ಈ ಅಮೃತವು ಬೇಕು ಅಂಥೇಳಿ ಆಗ ದೇವತೆಗಳಿಗೂ ಮತ್ತೆ ಗರುಡನಿಗೂ ಮಧ್ಯೆ ಯುದ್ಧ ಪ್ರಾರಂಭವಾಗೋದ್ರಲ್ಲಿ ಇರುತ್ತೆ ಆಗ ಗರುಡದೇವ ಇಂದ್ರನಿಗೆ ಹೇಳ್ತಾನೆ ನನ್ನ ತಾಯಿಯು ದಾಸ್ಯದಿಂದಿದ್ದಾಳೆ ಅವಳನ್ನು ದಾಸ್ಯಿಂದ ಮುಕ್ತಿಯನ್ನು ಪಡೆಯಬೇಕೆಂದರೆ ನಾನು ನಾಗಗಳಿಗೆ ಅಮೃತವನ್ನು ಕೊಡಲೇಬೇಕು ಆದ್ದರಿಂದ ನನಗೆ ಅಮೃತವನ್ನು ಕೊಡಿ ಅಂತ ಆಗ ಇಂದನನ್ನು ಹೇಳ್ತಾನೆ ಈ ಅಮೃತವನ್ನು ನಾಗಗಳು ಸೇವಿಸಿದರೆ ಅವರು ಅಮರರಾಗಿ ಹೋಗ್ತಾರೆ ಆ ನಂತರದಲ್ಲಿ ಸೃಷ್ಟಿಯಲ್ಲಿ ಏರುಪೇರಾಗತ್ತೆ ಈ ಅಮೃತವನ್ನು ನಾಗಗಳಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆಗ ಗರುಡದೇವ ಹೇಳ್ತಾನೆ ನೀವು ಒಂದು ಕೆಲಸ ಮಾಡಿ ನಾನು ಈ ಅಮೃತವನ್ನು ಅಮೃತದ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ನಾಗಗಳಿಗೆ ತೋರಿಸ್ತೀನಿ ತೋರಿಸಿ ಅವರಿಗೆ ನೀವು ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿಕೊಂಡು ಬನ್ನಿ ಅಂಥೇಳಿ ಅವರನ್ನು ಕಳಿಸ್ತೀನಿ ಆ ಸಮಯದಲ್ಲಿ ನೀವು ಮತ್ತೆ ಈ ಪಾತ್ರೆಯನ್ನು ತೆಗೆದುಕೊಂಡು ಇಂದ್ರಲೋಕಕ್ಕೆ ಬಂದು ಬಿಡಿ ಆಗ ನನ್ನ ತಾಯಿ ದಾಸದಿಂದ ಮುಕ್ತಿ ಆಗ್ತಾಳೆ ಅಂಥೇಳಿ ಕೇಳ್ಕೊತಾನೆ ಅದೇ ರೀತಿಯಾಗಿ ದೇವೇಂದ್ರ ಆ ಅಮೃತ ಪಾತ್ರೆಯನ್ನು ಗರುಡದೇವನಿಗೆ ಕೊಡ್ತಾನೆ ಗರುಡದೇವನು ಅಲ್ಲಿಂದ ಅಮೃತವನ್ನು ತೆಗೆದುಕೊಂಡು ನಾಗಗಳ ಹತ್ತಿರ ಬಂದು ಅವರಿಗೆ ತೋರಿಸಿ ಹೇಳ್ತಾನೆ ನೋಡಿ ಅಮೃತವನ್ನು ತಂದಿದ್ದೇನೆ ನೀವೆಲ್ಲ ಸ್ವೀಕರಿಸಬಹುದು ಆದರೆ ಅದಕ್ಕೆ ಮುಂಚೆ ನೀವು ಶುಚಿರ್ಭೂತರಾಗಿ ಸ್ನಾನ ಎಲ್ಲವನ್ನು ಮುಗಿಸಿಕೊಂಡು ಬನ್ನಿ ಅಂತ ಅವರಿಗೆ ಹೇಳ್ತಾನೆ ನಾಗಗಳು ಇವನ ಮಾತಿನಂತೆ ಸ್ನಾನ ಮಾಡಲಿಕ್ಕೆ ಹೊರಡ್ತಾರೆ ಗರುಡದೇವನು ಆ ಪಾತ್ರೆಯನ್ನು ಅದೇ ದರ್ಬೆಗಳ ಮೇಲೆ ಇಟ್ಟು ಅವರು ನೋಡುತ್ತಿರುವಂತೆ ಅವರು ಸ್ನಾನಕ್ಕೆ ಹೊರಡುತ್ತಾರೆ ಅವರು ಸ್ನಾನವನ್ನು ಮುಗಿಸಿ ಬರುವಷ್ಟರಲ್ಲಿ ಆ ದರ್ಬೆಗಳ ಮೇಲಿದ್ದ ಅಮೃತವನ್ನು ಇಂದ್ರನು ಬಂದು ತೆಗೆದುಕೊಂಡು ಹೋಗ್ತಾನೆ ಹಾಗೆ ಈ ವಿನತೆಯನ್ನು ನಾಗಗಳು ತಮ್ಮ ದಾಸ್ಯದಿಂದ ಬಿಡುಗಡೆಯನ್ನು ಮಾಡ್ತಾರೆ ತದನಂತರದಲ್ಲಿ ಅವರು ತಿರುಗಿ ಬರುವಷ್ಟರಲ್ಲಿ ಇಂದ್ರದೇವನು ಅಮೃತದ ಪಾತ್ರೆಯನ್ನು ದೇವೇಂದ್ರ ಲೋಕಕ್ಕೆ ತೆಗೆದುಕೊಂಡು ಹೋಗಿರ್ತಾನೆ ಅವರು ಬಂದು ನೋಡ್ತಾರೆ ಎಲ್ಲೂ ಪಾತ್ರೆ ಇಲ್ಲ ಆ ದರ್ಬೆಗಳ ಮೇಲೆ ಅಮೃತವು ಇರಬಹುದು ಅಂತೇಳಿ ಆ ದರ್ಬೆಗಳನ್ನು ಈ ನಾಗಗಳು ತಮ್ಮ ನಾಲಿಗೆಯಿಂದ ನೆಕ್ಕುತ್ತವೆ ಆ ನೆಕ್ಕಿದ ಕಾರಣದಿಂದಾಗಿ ನಾಗಗಳ ನಾಲಿಗೆಯು ಎರಡು ಸೀಳಾಗಿ ಒಡೆದಿದೆ ಅಷ್ಟೇ ಅಲ್ಲ ಆ ದರ್ಬೆಯು ಅಮೃತದ ಪಾತ್ರೆಯನ್ನು ಅದನ್ನು ಮೇಲೆ ಇರಿಸದಿದ್ರ ಇರಿಸಿದ್ದರಿಂದ ದರ್ಬೆಗೆ ಆ ಒಂದು ಪವಿತ್ರತೆ ಬಂದಿದೆ ಅದಕ್ಕಾಗಿಯೇ ದರ್ಬೆಯನ್ನು ಪವಿತ್ರವಾದದ್ದು ಅಂತ ಎಲ್ಲರೂ ಹೇಳ್ತಾರೆ ಹೀಗೆ ಗರುಡದೇವನು ತನ್ನ ತಾಯಿಯಾದಂತಹ ವಿನತೆಯನ್ನು ತಮ್ಮ ದಾಸ್ಯದಿಂದ ಮುಕ್ತಿಗೊಳಿಸಿದ ಇದು ಗರುಡದೇವನ ಜನ್ಮ ಅವನ ಹುಟ್ಟು ಹೇಗಾಯಿತು ಹಾಗೆ ಈ ಅಮೃತ ಹರಣ ಹೇಗಾಯಿತು ಎನ್ನುವುದರ ಕತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕತೆಯ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೆ ನಮಸ್ಕಾರ